ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಮ್ಮು, ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ. ನನ್ನ ಚಾನೆಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕನ್ನು ಕಾಣುತ್ತೆ ಅದನ್ನು ಆನ್ ಮಾಡ್ಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ, ಇವಾಗ ಬಿಎಡೆ ಕ್ಯಾಲೆಂಡರ್ ಎಲ್ಲ ಬಂದಿದೆ, ಅದರಲ್ಲಿ ಏನೆಲ್ಲ ಫ್ರೀ ರಿವಾರ್ಡ್ಸ್ ಕೊಟ್ಟಿದ್ರು ಅದೆಲ್ಲ ನೀವು ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆಯೇ ಲಾಸ್ಟಲ್ಲಿ ನೋಡ್ಕೊಳ್ಬೋದು ಬ್ಯಾಟಲಿನ್ ಸ್ಟೈಲ್ 24 hours ಮಿಷನ್ಸ್ ಆ ಲೈವ್ ಪರ್ಫಾರ್ಮೆನ್ಸ್ ವಿಡಿಯೋ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಲಾಗಿನ್ ರಿವಾರ್ಡ್ ಆಗಿ ಒಂದು ಇಮೋಟ್ ನಮಗೆ ಫ್ರೀ ಆಗಿನೇ ಕೊಡ್ತಾ ಇದ್ದಾರೆ, ಅದೆಲ್ಲರೂ ಫ್ರೀ ಆಗಿನೇ ಕ್ಲೈಮ್ ಮಾಡ್ಕೊಳ್ಬೋದು. ಸೊ ಗೈಸ್, ಅಲ್ಲಿ ವಿಡಿಯೋ ಯಾವ್ದಪ್ಪ ಅಂದ್ರೆ, ನೀವಿಲ್ಲಿ ನೋಡ್ಕೊಳ್ಬೋದು ಬ್ಯಾಟಲಿನ್ ಸ್ಟೈಲ್ ಟ್ರ್ಯಾಪ್ ವಿಡಿಯೋ ನಮಗೆ 27 ಬರ್ತಾ ಇದೆ. ಅವಾಗ ಅವರು ಒಂದು ಮೈಲ್ ಸ್ಟೋನ್ ಕೊಟ್ಟಿದ್ದಾರೆ, ಅದೇನಪ್ಪ ಅಂದ್ರೆ 15 million ವ್ಯೂಸ್ ಆಗಬೇಕು. ಅದು ಎಲ್ಲ ಸರ್ವರ್ಸ್ ಸೇರಿ 15 million ವ್ಯೂಸ್ ಆದರೆ ನಮಗೆ ಬೇರೆ ಬೇರೆ ರಿವಾರ್ಡ್ಸ್ ನೋಡಲಿಕ್ಕೆ ಸಿಗುತ್ತೆ. ನೋಡ್ಕೊಳ್ಬೋದು ಲೈವ್ ಪರ್ಫಾರ್ಮೆನ್ಸ್ ವಿಡಿಯೋ ಅಂತ ಕೊಟ್ಟಿದ್ದಾರೆ, ಅದು ಯಾವ್ದು ವಿಡಿಯೋ ಅಂದರೆ ಇದೇ ವಿಡಿಯೋ, ಬ್ಯಾಟಲಿನ್ ಸ್ಟೈಲ್ ಟ್ರ್ಯಾಪ್ ವಿಡಿಯೋ. ಸೊ ಗೈಸ್, ಇದು 27 ಬರುತ್ತೆ, ಅವಾಗ ನಮಗೆ ಖಂಡಿತ ಒಂದು ರಿಡೀಮ್ ಕೋಡ್ ನೋಡಲಿಕ್ಕೆ ಸಿಗುತ್ತೆ. ಸೊ ಗೈಸ್, ಯಾಕಂದ್ರೆ ನೀವಿಲ್ಲಿ ನೋಡ್ಕೊಳ್ಬೋದು ಕಿಲ್ ಚೋರಿ ಸಾಂಗ್ನ ತೊಗೊಬಂದ್ರು, ಅದಕ್ಕೆ ಅವರು ರಿವಾರ್ಡ್ಸ್ನ ಕೊಟ್ಟಿದ್ರು. ಅದೇನಪ್ಪ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಡ್ಯಾಮಂಡ್ ರಾಯ್ಡ್ ಓಚರ್ ಹಾಗೆ ಫಿಮೇಲ್ ಬಂಡಲ್, ಹಾಗೆಯೇ ಒಂದು ಪರ್ಮನೆಂಟ್ ಆಗಿ M14 ಗನ್ನ ಕೊಟ್ಟಿದ್ರು. ಸೊ ಗೈಸ್, ಅದೇ ಥರ ನಮಗೆ ಇವಾಗ ಇನ್ನೊಂದು ಸಾಂಗ್ನ ತೊಗೊಬರ್ತಾ ಇದ್ದಾರೆ, ಬ್ಯಾಟಲಿನ್ ಸ್ಟೈಲ್ ಟ್ರ್ಯಾಪ್ ಸಾಂಗ್. ಆ ಸಾಂಗ್ ಏನಾದರೂ ರಿಲೀಸ್ ಆಗಿ ಆ ಸಾಂಗಿಗೆ ಒಂದು ಮೈಲ್ ಸ್ಟೋನ್ ಕೊಟ್ಟಿದ್ದಾರಲ್ವ, ಆ ಮೈಲ್ ಸ್ಟೋನ್ ಏನಾದರೂ ಕಂಪ್ಲೀಟ್ ಆದರೆ ಖಂಡಿತ ನಮಗೆ ಒಂದು ರಿಡೀಮ್ ಕೋಡ್ ನೋಡಲಿಕ್ಕೆ ಸಿಕ್ಕೇ ಸಿಗುತ್ತೆ. ಸೊ ಗೈಸ್, ಕಿಲ್ ಚೋರಿ ಸಾಂಗ್ ರಿಲೀಸ್ ಆದಾಗ ಆ ಸಾಂಗಿಗೆ ಮೈಲ್ ಸ್ಟೋನ್ ಇಟ್ಟಿದ್ರು, ಆ ಮೈಲ್ ಸ್ಟೋನ್ ಕಂಪ್ಲೀಟ್ ಆಗಿತ್ತು, ಅವಾಗ ರಿಡೀಮ್ ಕೋಡ್ನ ಕೊಟ್ಟಿದ್ರು. ಆ ರಿಡೀಮ್ ಕೋಡ್ನ ನಾನೇ ನಿಮಗೆ ಮೊದಲು ಕೊಟ್ಟಿದೆ ಅಂತ ಅನ್ಕೊಳ್ತೀನಿ. ಸೊ ಗೈಸ್, ಅದೇ ರೀತಿ ಇವಾಗ ಏನಾದರೂ ರಿಡೀಮ್ ಕೋಡ್ ಸಿಕ್ಕಿದ್ರೆ ಅದನ್ನು ಕೂಡ ಕೊಡ್ತೀನಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ಆಲ್ ಸೆಟ್ ಮಾಡಿಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬೇಗ ಬಂದಿರುತ್ತೆ, ಆದಷ್ಟು ಬೇಗ ವಿಡಿಯೋನ ನೋಡಿಕೊಂಡು ರಿಡೀಮ್ ಕೋಡ್ನ ರಿಡೀಮ್ ಮಾಡ್ಕೊಳ್ಬೋದು. ಹಾಗೆಯೇ ನಾನು ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ರಿಡೀಮ್ ಕೋಡ್ನ ಕೊಡ್ತೀನಿ. ಒಂದು ವೇಳೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಗೈಸ್, ಇನ್ಸ್ಟಾಗ್ರಾಮ್ ಐ ಡಿ ಏನಪ್ಪ ಅಂದರೆ ಗೇಮರ್ ಅಮ್ಮು ಅಂತಿದೆ, ನೀವು ಸರ್ಚ್ ಮಾಡಿದ್ರೆ ಅಲ್ಲೇ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತಲ್ವಾ, ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಫಾಲೋ ಮಾಡಿ ಇಟ್ಕೊಳ್ಳಿ. ಯಾವಾಗಲೂ ರಿಡೀಮ್ ಕೋಡ್ ಅಂತ ಇರ್ತಾಳೆ, ರಿಡೀಮ್ ಕೋಡ್ನೇ ಕೊಡಲ್ಲ ಅಂತ. ರಿಡೀಮ್ ಕೋಡ್ ಕೊಡ್ತೀನಿ, ಅದು ಯಾವಾಗಂದರೆ ಆ ಟೈಮ್ ಬರಬೇಕಲ್ಲ. ಇವಾಗ ನೋಡ್ಕೊಳ್ಬೋದು ಏಷ್ಯನ್ ಚಾಂಪಿಯನ್ಶಿಪ್ ರಿಡೀಮ್ ಕೋಡ್ ಇದೆಯಲ್ಲ, ಅದು ನಮಗೆ ಯಾವಾಗ ಬರುತ್ತಂದರೆ 28 ಬರುತ್ತೆ, ನೀವು ಅಲ್ಲಿ ತನಕ ವೇಟ್ ಮಾಡಬೇಕಾಗತ್ತೆ. ಸೊ ಗೈಸ್, ವೇಟ್ ಮಾಡಿದರೆ ಮಾತ್ರ ರಿಡೀಮ್ ಕೋಡ್ ಸಿಗುತ್ತಲ್ವ, ಯಾಕಂದರೆ ರಿಡೀಮ್ ಕೋಡ್ ನಾ ರೆಡಿ ಮಾಡೋದಲ್ಲ, ಅವರಾಗಿನೇ ಕೊಡಬೇಕು. ಅವರು ಯಾವಾಗ ಕೊಡ್ತಾರೆ ಆವಾಗ ನಾನು ನಿಮಗೆ ಕೊಡೋದಲ್ವಾ. ಸೊ ಅಲ್ಲಿ ತನಕ ನೀವು ವೇಟ್ ಮಾಡಿ, ವೇಟ್ ಮಾಡಿದರೆ ಮಾತ್ರ ನಿಮಗೆ ರಿಡೀಮ್ ಕೋಡ್ ಸಿಗುತ್ತೆ. ಅಷ್ಟರಲ್ಲಿ ನೀವೇನು ಮಾಡಬೇಕಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಬೇಕಲ್ವಾ. ಸೊ ಹಂಗಾಗಿ ವಿಡಿಯೋನ ಶೇರ್ ಮಾಡಿ. ಸೊ ಗೈಸ್, ಹಾಗೆಯೇ ನಮಗೆ November 27 ನ್ಯೂ ಫೇಡೆಡ್ ವೀಲ್ ಬರುತ್ತೆ, ಅದರಲ್ಲಿ ನೋಡ್ಕೊಳ್ಬೋದು ಬುಯ್ಯಾಡೆ ಫಿಸ್ಟ್ ಸ್ಕಿನ್ನ ತರ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಮೇಲ್ ಕಾಸ್ಟ್ಯೂಮ್ನ ನಮಗೆ ತರ್ತಾ ಇದ್ದಾರೆ. ಸೊ ಗೈಸ್, ಇದು ಕನ್ಫರ್ಮ್ ಅಪ್ಡೇಟ್ ಇರೋದ್ರಿಂದ ನಿಮಗೆ ಸ್ವಲ್ಪ ಬೇಗನೆ ತಿಳಿಸ್ಕೊಡ್ತಾ ಇರ್ತೀನಿ, ಯಾಕಂದರೆ ನೀವು ಕಮೆಂಟಲ್ಲೆಲ್ಲ ತಿಳಿಸ್ಕೊಡ್ತಾ ಇರ್ತೀರ ಫಿಸ್ಟ್ ಸ್ಕಿನ್ ಯಾವಾಗ ಬರುತ್ತಂತ. ಸೊ ನೋಡ್ಕೊಳ್ಬೋದು ನಮಗೆ 27 ನ್ಯೂ ಫಿಸ್ಟ್ ಸ್ಕಿನ್ ಬರುತ್ತೆ, ಹಾಗೆಯೇ ಅದ್ರ ಜೊತೆಗೆ ಒಂದು ಮೇಲ್ ಕಾಸ್ಟ್ಯೂಮ್ನ ತೊಗೊಬರ್ತಾ ಇದ್ದಾರೆ. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್ಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಪ್ರೀತಿಯ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.